ಬೆಂಗಳೂರಿನಲ್ಲಿ ಅನಧಿಕೃತ ದೇವಾಲಯಗಳನ್ನು ತೆರವುಗೊಳಿಸುವಂತೆ ಸುಪ್ರೀಂ ಕೋರ್ಟ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಆದೇಶವನ್ನ ಮಾಡಿದೆ. ಹಾಗೆ ಕೋರ್ಟಿನ ಈ ಆದೇಶದಿಂದ ಭಕ್ತ ಸಮೂಹ ಆತಂಕಗೊಂಡಿದ್ದಾರೆ. ಇಂದು ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದ ಹಲಸೂರು ಕೆರೆಯ ಸಮೀಪವಿರುವಂತಹ ಓಂ ಶಕ್ತಿ ದೇವಾಲಯ ತೆರವುಗೊಳಿಸುತ್ತಾರೆ ಎನ್ನುವಂತಹ ವಿಷಯ ಹರಡ್ತಾ ಇದ್ದಂತೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಸೇರಿದಂತೆ ಎಲ್ಲರೂ ಕೂಡ ಪಕ್ಷಾತೀತವಾಗಿ ಪ್ರತಿಭಟನೆಗೆ ಮುಂದಾದರು. ಸ್ಥಳಕ್ಕೆ ಬಂದ ಪಾಲಿಕೆ ಅಧಿಕಾರಿಗಳಿಗೆ ಮುತ್ತಿಗೆ ಹಾಕಿದ್ರು. ಪಾಲಿಕೆ ಅಧಿಕಾರಿಗಳು ಕೋರ್ಟಿನ ಆದೇಶದ ಬಗ್ಗೆ ವಿವರಣೆಯನ್ನ ನೀಡಿದಾಗ ಜನ ರೊಚ್ಚಿಗೆದ್ರು. ಈ ಸಂದರ್ಭದಲ್ಲಿ ಮಧ್ಯಪ್ರವೇಶ ಮಾಡಿದ ಬಿಜೆಪಿ ಮುಖಂಡ ಸರ್ವಣ ದೇವಾಲಯದ ಇತಿಹಾಸ ಮತ್ತು ದಾಖಲೆಗಳನ್ನು ಒದಗಿಸುವಂತೆ ಭರವಸೆಯನ್ನ ಪಾಲಿಕೆ ಅಧಿಕಾರಿಗಳಿಗೆ ನೀಡಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಿವಾಜಿನಗರ ಎಸ್ಸಿ ಮೋರ್ಚಾ ಅಧ್ಯಕ್ಷರಾದ ಎಂಜಿಆರ್ ರವಿ, ಸುಮಾರು ನೂರಾರು ವರ್ಷ ಇತಿಹಾಸ ಇರುವಂತಹ ದೇವಾಲಯವನ್ನು ತೆರವುಗೊಳಿಸುವುದು ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂತದ್ದು, ಹಾಗಾಗಿ ಯಾವುದೇ ಕಾರಣಕ್ಕೂ ದೇವಾಲಯ ತೆರವು ಮಾಡಬಾರದು ಅಂತ ಹೇಳಿದ್ರು. ಈ ಸಂದರ್ಭದಲ್ಲಿ ಮುಖಂಡರಾದ ಮಮತಾ ಸರವಣ, ಪ್ರಕಾಶ್, ಆನಂದ್, ಸಂಪತ್ ಕುಮಾರ್, ನಟರಾಜ್ ಸೇರಿದಂತೆ ಅನೇಕ ಜನ ಸ್ಥಳೀಯರು ಉಪಸ್ಥಿತರಿದ್ದರು. ಇಲ್ಲಿ ಬಿಡ ಬರುವಾಗ ಜಾಗದಲ್ಲಿ ಫಸ್ಟ್ ಈ ಅಮ್ಮನೇ ಬೇಡಿಕೊಂಡು ಮತ್ತೆ ಗಣೇಶ ಬಿಡಕ್ಕೂ ಹೋಗ್ತಾ ಇದ್ದಾರೆ. ಪಬ್ಲಿಕ್ ಏನು ಇಲ್ಲಿ ಒಂದು ಕೊಂದೆ ಕೊರತೆಗಳು ಯಾವುದೂ ಇಲ್ಲ. ದೇವಸ್ಥಾನ ಇರೋದು ಇದು ಈ ಮರನ ಹಳೆ ಮರನ ನೋಡಿದ್ರೆ ಗೊತ್ತಾಗುತ್ತದೆ ಎಷ್ಟು ವರ್ಷದಿಂದ ಇದು ಮರಗಳಿದೆ ಅಂತ. ಮುನೀಶ್ವರ ಆಮೇಲೆ ಅಮ್ಮನ ಇದ್ದಿದ್ದಾರೆ. ಮುನೀಶ್ವರ 100 ವರ್ಷ ಮುನೀಶ್ವರ ಇಲ್ಲಿ ಇದ್ದಾರೆ. ಆದ್ದರಿಂದ ಕೋರ್ಟಿಗೂ ಮಾಹಿತಿ ಏನಂತ ಗೊತ್ತಿಲ್ಲ. ತಾವು ಇದು ಮಾಡಿದ್ದೀರಾ, ದಯವಿಟ್ಟು ತಮ್ಮನ್ನು ಗೌಣಕ್ಕೆ ತರೆಯೋದು. ಇದು ತುಂಬ ಹಳೆಯ ದೇವಸ್ಥಾನ ಅಂತ ತಮಗೆ ಕೇಳೋಕ್ಕೆ ನಾನು ಇಚ್ಛಪಡ್ತಾ ಇದ್ದೀನಿ. ಆದರೆ ದಯವಿಟ್ಟು ಪಬ್ಲಿಕ್ ಮತ್ತು ರೋಡಿಗೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ನಿಮ್ಮನ್ನು ನಾನು ತಾವು ಬೇಡಿಕೊಳ್ತೀನಿ ತಮ್ಮನ್ನು. ಆದರೆ ಪಬ್ಲಿಕ್ ಪ್ರಾಬ್ಲಮ್ ಕೊಡೋಕ್ಕೆ ನಮಗೆ ಇಚ್ಛೆ ಇಲ್ಲ. ದೇವರಿಗೆ ಯಾರೂ ಒಂದು ಪ್ರಾಬ್ಲಮ್ ಕೊಡಬಾರ್ದಂತ ತಮ್ಮನ್ನು ನಾನು ಬೇಡ್ಕೊಳ್ತೀನಿ ಸರ್. ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಎಂಜಿಆರ್ ರವಿ ಅಂತ. ಎಲ್ರಿಗೂ ನಮಸ್ಕಾರ. ನೋಡಿ ಇದು ಪಬ್ಲಿಕ್ ಪಬ್ಲಿಕ್ಗೆ ಕೊರೋನಾ ದೇವಸ್ಥಾನ, ಅದಕ್ಕೆ ಏನು ಮಾಡೋದಿಲ್ಲ. ಬೇಕಾದ್ರೆ ದಾಖಲೆ ಕೊಡ್ಬೋದು. ಸೈನಿಕರು ಅವ್ರಿಗೆ ಗೊತ್ತಿದೆ. ಬೇಕಾದ್ರೆ ಕಾಂಗ್ರೆಸ್ ಮಾಹಿತಿ ತಗೊಳ್ಳೋದು. ಕೊಟ್ಟರೆ ನಮಗೆ ನಾವು ಅದನ್ನ ಕೊಟ್ಟು ಕಡಿಮೆ